Hello, good evening to all of you. I am Professor and Dr. P. Surendra Padya speaking from Bangalore. ಈಗ ನಿಮಗೆ ಏಪ್ರಿಲ್ 22ರಂದು ಗುರು ಗೋಚಾರದ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡಲಿಕ್ಕಿದ್ದೇನೆ. ಗುರು 12 ರಾಶಿಗಳಲ್ಲಿ ಇದ್ದಾವಾಗ ಯಾವ ರೀತಿಯ ಫಲಗಳನ್ನು ಕೊಡ್ತಾನೆ ಅಂತ. ಓಕೆ, ಆವಾಗ ನಾನು ಹಿಂದೆ ತಿಳಿಸಿದ್ದು ನಿಮಗೆ ರಾಶಿಯಿಂದ ಗುರುವನ್ನು ನೋಡಬೇಕಾಗತ್ತೆ, ಆಯಿತಾ? ಸೊ ಆವಾಗ ಯಾವ ರೀತಿಯ ಒಂದು ಪ್ರಾಬ್ಲಮ್ ಬರೋದಿಲ್ಲ. ಈಗ ಒಂದು ವೇಳೆ ಗುರು ಒಂದನೇ ಮನೆಯಲ್ಲಿದ್ದಲ್ಲಿ, ಈಗ ರಾಶಿ ಅಲ್ಲದೇ ಇದ್ದರೂ ಕೂಡ ನಿಮ್ಮ ನಿಮ್ಮ ಕುಂಡಲಿಯಲ್ಲಿ ಗುರು ಒಂದನೇ ಮನೆಯಲ್ಲೇ ಇದ್ದಾನೆ ಅಂತ ತಿಳ್ಕೊಳ್ಳಿ. ಒಂದನೇ ಮನೆ ಯಾವುದು? ತನುಭಾವ ಅಂತ ಕರಿತೇವೆ. ತನುಭಾವವು ನಿಮ್ಮ ಗುಣಗಳನ್ನು, ನೇಚರ್, ನಿಮ್ಮ ಗುಣವನ್ನು ಎತ್ತಿ ಹಿಡಿತದೆ ಅಂತ. ಓಕೆ, ಅದು ತನುಭಾವ ಅಂತ ಕರಿತೇವೆ ಅದನ್ನು. ಓಕೆ, ನಿಮ್ಮ ಇರುವಿಕೆಯನ್ನು, ಅಂದರೆ ನೀವಿದ್ದೀರಾ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಅದು ತೋರಿಸ್ತದೆ. ಗುರು ಎಲ್ಲೇ ಇರಲಿ, ಆ ಮನೆಯನ್ನು ಹಾಳು ಮಾಡಿ ನೋಡುವ ಮನೆಯನ್ನು ಒಳ್ಳೇದು ಮಾಡ್ತಾನೆ ಅಂತ ಮೊದಲೇ ಹೇಳಿದ್ದೇನೆ. ಶನಿ ಇವನು ತದ್ವಿರುದ್ಧ. ಶನಿ ಇದ್ದ ಮನೆಯನ್ನು ಹಾಳು ಮಾಡಿ ನೋಡುವ ಮನೆಯನ್ನು ಕೆಟ್ಟದ್ದು ಮಾಡ್ತಾನೆ ಅಂತ. ಓಕೆ, ಶನಿ ಇದ್ದ ಮನೆಯನ್ನು ಹಾಳು ಮಾಡಿ ನೋಡೋ ಮನೆಯನ್ನು ಕೆಟ್ಟದ್ದು ಮಾಡ್ತಾನೆ, ಅಲ್ಲ, ಇದ್ದ ಮನೆಯನ್ನು ಒಳ್ಳೇದು ಮಾಡಿ ನೋಡೋ ಮನೆಯನ್ನು ಕೆಟ್ಟದ್ದು ಮಾಡ್ತಾನೆ. ಶನಿಯ ದೃಷ್ಟಿ ಕೆಟ್ಟದ್ದು, ಆಯಿತಾ? ಈಗ ಗುರು ಒಂದನೇ ಮನೆಯಲ್ಲಿ ಇದ್ದರೆ ಯಾವ್ಯಾವ ಮನೆಯನ್ನು ನೋಡ್ತಾನೆ? ಬೃಹಸ್ಪತಿ, ಸಪೋಸ್ ಬೃಹಸ್ಪತಿ ಇದ್ದರೆ ಏನು? ಶಾಂತಿ, ಶಾಂತಿ, ಜಗಳ ಗಂಟ ಅಲ್ಲ. ಬೃಹಸ್ಪತಿಗೆ ಜಗಳ ಆಗುವುದಿಲ್ಲ. ಓಕೆ, ಆತನು ಯಾವಾಗಲೂ ಎಲ್ಲೇ ಇರಲಿ ಧಾರ್ಮಿಕತೆಯನ್ನು ಎತ್ತಿ ಹಿಡಿತಾನೆ, ಆಧ್ಯಾತ್ಮಿಕ ದತ್ತ ಎಳ್ಕೊಂಡು ಹೋಗ್ತಾನೆ. ಸದಾ ಧಾರ್ಮಿಕ ವ್ಯಕ್ತಿ. ತನುಭಾವದಲ್ಲಿ ಗುರು ಇದ್ದರೆ ಅವರು ಉರುಟಾಗಿ ಪ್ಲಂಪಿಯಾಗಿರ್ತಾರೆ ಅಂತ ಅಂದರೆ ಸ್ವಲ್ಪ ದಪ್ಪ ದೇಹ. ನೀವು ಲಾಫಿಂಗ್ ಬುದ್ಧವನ್ನು ನೋಡಿರ್ಬೋದು, ಗುರು ಕೂಡ ಅದೇ ರೀತಿಯಲ್ಲಿ ಇರ್ತಾನೆ, ಆಯಿತಾ? ಮಂತ್ರೋಚ್ಚಾರಣೆಯನ್ನು ಬಹಳ ಚೆನ್ನಾಗಿ ಮಾಡ್ತಾರೆ ಅಂಥವ್ರು, ವೇದ ಪಾರಂಗತರು, ಅಷ್ಟವೇದ ಪಾರಂಗತರು ಆಗಿರ್ತಾರೆ ಕೆಲವರು, ನಾನು ನೋಡಿದ್ದೇನೆ. ಅದೇ ಬೃಹಸ್ಪತಿ ಒಂದೇ ಮನೆಯಿಂದ ಐದನೇ ಭಾವವನ್ನು ಹಾಗೆ ನೇರ ದೃಷ್ಟಿಯಿಂದ ಏಳನೇ ಮನೆಯನ್ನು ಹಾಗೆ ಒಂಬತ್ತನೇ ಮನೆಯ ಧಾರ್ಮಿಕ ಭಾಗ್ಯದ ಮನೆಯನ್ನು ನೋಡ್ತಾನೆ. ಐದನೇ ಭಾವ ಮಕ್ಕಳ ಮನೆ, ಇದು ಕ್ರಿಯೇಟಿವಿಟಿಯ ಮನೆ, ಇದು ಹೈಯರ್ ಎಜುಕೇಷನ್ನ ಮನೆ, ಇದು ನಮ್ಮ ಪೂರ್ವ ಪುಣ್ಯಸ್ಥಾನದ ಮನೆ. ಬೃಹಸ್ಪತಿಯ ದೃಷ್ಟಿ ಇವುಗಳೆಲ್ಲವನ್ನು ಉತ್ತಮವನ್ನಾಗಿ ಮಾಡುವ. ಓಕೆ, ಅದೇ ಬೃಹಸ್ಪತಿ ನೇರ ದೃಷ್ಟಿ ಸ್ಪೌಸಿನ ಮನೆಯನ್ನು ನೋಡಿದ್ರೆ ಸ್ಪೌಸ್ ಧಾರ್ಮಿಕದವಳು, ತಿಳಿದವಳು, ಜಗಳ ಗಂಟಿ ಅಲ್ಲ, ಧಾರ್ಮಿಕ ಸ್ವಭಾವದವಳು, ಆಧ್ಯಾತ್ಮಿಕದವಳು ಆಗಿರ್ತಾಳೆ. ಒಂಬತ್ತನೇ ದೃಷ್ಟಿಯಿಂದ ಭಾಗ್ಯದ ರಾಶಿ ನೋಡೋದ್ರಿಂದ ಭಾಗ್ಯವು ಇರುತ್ತೆ, ತಂದೆಯು ಇವರಿಗೆ ಹಿತಕರವಾಗಿರ್ತಾನೆ, ಧಾರ್ಮಿಕ ವ್ಯಕ್ತಿ ಆಗ್ತಾನೆ, ಸ್ವಭಾವ ಭಾಳ ಒಳ್ಳೆ ಹಿತಕರವಾಗಿರುತ್ತೆ. ಇನ್ನು ಗುರು ಎರಡನೇ ಮನೆಯಲ್ಲಿದ್ದರೆ ಏನಾಗ್ತದೆ? ಎರಡನೇ ಮನೆ ಕುಟುಂಬ ಸ್ಥಾನಕ್ಕೆ, ಧನಸ್ಥಾನಕ್ಕೆ ಹಾಗೂ ಮಾತಿಗೆ ಸಂಬಂಧಪಟ್ಟದ್ದು. ಗುರು ಈ ಮನೆಯಲ್ಲಿದ್ದರೆ ಆಗ ನಾವು ಹೇಳ್ತೇವೆ ನಿಮಗೆ ಹಣಕ್ಕೇನು ಕೊರತೆ ಇಲ್ಲ, ಸದಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏರ್ತಾ ಹೋಗ್ತದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದ್ದೇ ಇರ್ತದೆ. ಇಲ್ಲಿ ಬೃಹಸ್ಪತಿ ಇದ್ದರೆ ಆರನೇ ಮನೆಯನ್ನು ನೋಡ್ತಾನೆ, ಆಗ ಆರನೇ ಮನೆಯ ಕಾರ್ಯಕರ್ತಗಳು ಧನಾತ್ಮಕವಾಗಿ ಪರಿವರ್ತಿಸುವುದು. ಆರನೇ ಮನೆ ಋಣ ರೋಗ ರಿಪು ಅಂಥೇಳಿ, ಅಲ್ಲಿ ನಿಮಗೆ ಹಿತಶತ್ರುಗಳು ಉಂಟಾಗ್ತಾರವೇನ, ಆಸ್ಪತ್ರೆ ಸೇರಿದರೆ ನೀವು ಬೇಗ ಡಿಸ್ಚಾರ್ಜ್ ಆಗಿ ಬರ್ತೀರಿ, ಸಾಲ ಇರುವುದಿಲ್ಲ, ಯಾಕಂದರೆ ಬೃಹಸ್ಪತಿಯ ದೃಷ್ಟಿ. ಅದೇ ಬೃಹಸ್ಪತಿ ತನ್ನ ನೇರ ದೃಷ್ಟಿಯಿಂದ ಎಂಟನೇ ಮನೆಯನ್ನು ನೋಡುವುದರಿಂದ ಅಷ್ಟ ಹರ್ಡಲ್ಸ್ ಇರುವುದಿಲ್ಲ. ಓಕೆ, ಅಷ್ಟಮ ಭಾವ ಸಿಗ್ನಿಫಿಕೇಟರ್ಸ್ ಧನಾತ್ಮಕವಾಗಿ ಪರಿವರ್ತಿಸುವುದು. ಅಷ್ಟಮ ಭಾವ ಅನ್ನೋದು ಒಂದು ರೀತಿಯಲ್ಲಿ ರಂಧ್ರದ ಮನೆ, ಸೀಕ್ರೆಟ್ ಹೌಸ್ ಅಂತ ಕರಿತೇವೆ. ಅನುವಂಶೀಯ ಆಸ್ತಿಗಳು ನಿಮಗೆ ದಕ್ಕುತ್ತವೆ ಅಂತ ಹೇಳ್ತೇವೆ. ಓಕೆ, ಸೊ ಬೃಹಸ್ಪತಿಯ ಒಂಬತ್ತನೇ ದೃಷ್ಟಿ 2, 3, 4, 5, 6, 7, 8, 9, 10 ಮನೆಯನ್ನು ನೋಡ್ತದೆ. ವೆನ್ ಬೃಹಸ್ಪತಿ ಲುಕ್ಸ್, ಓಕೆ, ಬೃಹಸ್ಪತಿ ಆಸ್ಪೆಕ್ಟ್ಸ್ 10th ಹೌಸ್.
ಸೊ ಹತ್ತನೇ ಮನೆ ನೋಡಿದರೆ ಏನಾಗ್ತದೆ, ಹತ್ತನೇ ಮನೆ ನಿಮ್ಮ ಪ್ರೊಫೆಷನ್ ಹೌಸ್, ನಿಮಗೆ ಬೋನಸ್ ಸಿಗ್ಬೋದು, ನಿಮ್ಮ ಸಂಬಳ ಜಾಸ್ತಿ ಆಗ್ಬೋದು, ನಿಮಗೆ ಪ್ರಮೋಷನ್ ಸಿಗ್ಬೋದು, ಈ ರೀತಿಯೆಲ್ಲ ನಾವು ಹೇಳ್ತೇವೆ. ಇನ್ನು ಗುರು ಮೂರನೇ ಮನೆಯಲ್ಲಿದ್ದರೆ ಮೂರನೇ ಮನೆ ನಮ್ಮ ಕಮ್ಯುನಿಕೇಷನ್ಗಾಗಿ. ಕಮ್ಯುನಿಕೇಷನ್ ಅಂದರೆ ಬರೇ ಮಾತನಾಡೋದು ಅಂತ ತಿಳ್ಕೊಬೇಡಿ, ರೈಟಿಂಗ್ ಕೂಡ ಇರ್ತದೆ. ಓಕೆ, ಅದು ಅಲ್ಲಿ ರೈಟರ್ಸ್ ಬರ್ತಾರೆ, ಟಿ ವಿ ಆ್ಯಂಕರ್ಸ್ ಬರ್ತಾರೆ, ಓಕೆ, ಪತ್ರಿಕೋದ್ಯಮಿಗಳಾಗ್ತಾರೆ, ಅದೆಲ್ಲ ನೆರೆಹೊರೆಯವರ ಮನೆ, ಮೂರನೇ ಮನೆ ಸಿಬ್ಲಿಂಗ್ಸ್ ಮನೆ. ಓಕೆ, ಸೊ ನಿಮ್ಮ ಸಂಬಂಧ ಮೂರನೇ ನೆರೆಹೊರೆಯವರ ಜೊತೆ ಒಳ್ಳೆದಿರುತ್ತದೆ. ಸಣ್ಣ ಪುಟ್ಟ ಪ್ರಯಾಣ ಮಾಡುವ ಮನೆ, ಸೊ ಹೆಚ್ಚಾಗಿ ಧಾರ್ಮಿಕ ಸ್ಥಳವನ್ನು ನೋಡ್ತೀರಾ. ಓಕೆ, ಸೊ ಮೂರನೇ ಮನೆ ಸಿಬ್ಲಿಂಗ್ಸ್, ಅವ್ರ ಜೊತೆಯಲ್ಲಿ ನಿಮ್ಮ ತಮ್ಮ ತಂಗಿಯವರ ಜೊತೆಯಲ್ಲಿ ಸಂಬಂಧ ಒಳ್ಳೆಯದಾಗ್ತದೆ ಅಂತ ಹೇಳ್ತೇವೆ. ಐದು, ನಿಮ್ಮಲ್ಲಿನ ಹಲವು ಥರದ ತಿಳುವಳಿಕೆಗಾಗಿ ಅಂದರೂ ತಪ್ಪಾಗೋಲ್ಲ, ಅಂದರೆ ಜಾಕ್ ಆಫ್ ಆಲ್. ಬೃಹಸ್ಪತಿ ಇಲ್ಲಿದ್ದರೆ ಎಲ್ಲ ಸಿಗ್ನಿಫಿಕೇಶನ್ಸ್ ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಅವರುಗಳು ಹೆಚ್ಚಾಗಿ ಬರವಣಿಗೆ ಸಂಸ್ಥೆಯಲ್ಲಿ ಪತ್ರಿಕೋದ್ಯಮಿಯಾಗಿ, ಆ್ಯಂಕರ್ಸ್ಗಳಾಗಿ, ಪೇಪರ್ಸಿನ ಪಬ್ಲಿಷರ್ಗಳಾಗಿ ಮೆರೆಯುವುದರ ಸಿನ್ ಸಂದೇಹ. ಇವರುಗಳು ಉತ್ತಮ ಜರ್ನಲಿಸ್ಟ್ ಆಗಿರ್ತಾರೆ, ರೈಲ್ವೇಶನಲ್ಲಿ ಕೆಲಸ ಮಾಡಿರ್ತಾರೆ, ಟೂರಿಸಮಲ್ಲಿಯೂ ಕೆಲಸ ಮಾಡಿರ್ತಾರೆ, ಬ್ರಾಡ್ಕಾಸ್ಟಿಂಗ್ ವಿಭಾಗದಲ್ಲಿ ಹೆಸರನ್ನು ಉಳಿಸುವವರಾಗಿರ್ತಾರೆ. ಅದಂತೂ ಬೃಹಸ್ಪತಿ ಎಲ್ಲೇ ಇದ್ದರೆ ಅವರ ಮೆಂಟಲ್ ಸ್ಟೆಬಿಲಿಟಿ ಇನ್ನಷ್ಟು ಶುದ್ಧವಾಗ್ತದೆ, ಹೆಚ್ಚುತ್ತೆ. ಅವರುಗಳ ಸುದ್ದಿಗಳನ್ನು ಬಹುಬೇಗನೆ ಗ್ರಾಸ್ಪ್ ಮಾಡುವವರು. ಇಲ್ಲಿಂದ ಗುರುವಿನ ಐದನೇ ದೃಷ್ಟಿಯು ಏಳನೇ ಮನೆಯನ್ನು, ನೇರ ದೃಷ್ಟಿಯಿಂದ ಒಂಬತ್ತನೇ ಮನೆಯನ್ನು, ಹಾಗೆ ಒಂಬತ್ತನೇ ದೃಷ್ಟಿಯನ್ನು ಹನ್ನೊಂದನೇ ಮನೆಯನ್ನು ನೋಡ್ತಾರೆ. ಅಂದರೆ ಏಳು ಐದು ಏಳು, ಓಕೆ, ಐದನೇ ದೃಷ್ಟಿ ಏಳನೇ ಮನೆ, ಏಳು ಒಂಬತ್ತು ಹನ್ನೊಂದನೇ ಮನೆ, ನೋಡಿ ಎಷ್ಟು ಒಳ್ಳೆಯದಲ್ವ. ಹನ್ನೊಂದನೇ ಮನೆ ನಿಮಗೆ ಫ್ರೆಂಡ್ಸಿನ ಮನೆ, ಹನ್ನೊಂದನೇ ಮನೆ ನಿಮ್ಮ ಎಲ್ಡರ್ಸ್ ಎಲ್ಡರ್ ಬ್ರದರಿನ ಮನೆ, ಹನ್ನೊಂದನೇ ಮನೆ ಸ್ನೇಹಿತರ ಮನೆ, ಹನ್ನೊಂದನೇ ಮನೆ ಪ್ರಾಫಿಟಿನ ಮನೆ, ಇದೆಲ್ಲ ಒಳ್ಳೆಯದಾಗ್ತದೆ. ಒಂಬತ್ತನೇ ಮನೆ ನಿಮ್ಮ ತಂದೆ ಮನೆ, ಒಂಬತ್ತನೇ ಮನೆ ನಿಮ್ಮ ಫಾರಿನ್ಸ್ ಟೂರಿನ ಮನೆ, ಒಂಬತ್ತನೇ ಮನೆ ನಿಮಗೆ ಆಧ್ಯಾತ್ಮಿಕದ ಮನೆ, ಒಂಬತ್ತನೇ ಮನೆ ಗುರುವಿನ ಮನೆ. ಸೊ ಇದೆಲ್ಲ ಒಳ್ಳೆಯದಾಗ್ತದೆ, ಆಯಿತಾ. ಅದೇ ರೀತಿ ಪಂಚಮ ದೃಷ್ಟಿಯು ಏಳನೇ ಮನೆ, ಸ್ಪೌಸಿನ ಜೊತೆಯಲ್ಲಿ ನಿಮಗೆ ಅತ್ಯುತ್ತಮವಾದ ಸಂಬಂಧ, ಸೊ ಬ್ರಿಡ್ಜ್ ಏರ್ಪಡ್ತದೆ ಅಂತೇಳಿ ಹೇಳ್ಬೋದು. ಓಕೆ, ಸೊ ಏಳನೇ ದೃಷ್ಟಿಯಿಂದ ನಿಮ್ಮ ತಂದೆಯವರು ನಿಮಗೆ ಹತ್ತಿರ ಆಗ್ತಾರೆ ಅಂತೇಳಿ. ಗುರು ನಾಲ್ಕನೇ ಮನೆಯಲ್ಲಿ ಇದ್ದರೆ ಏನಾಗ್ತದೆ, ನಾಲ್ಕನೇ ಮನೆ ನಿಮ್ಮ ಹೋಮ್ ಹ್ಯಾಪಿನೆಸ್, ಅಂದರೆ ಸ್ವಂತ ಮನೆಯಲ್ಲಿರೋ ಸಂತೋಷಕ್ಕಾಗಿ, ಸ್ವ ಸಂತೋಷ. ಓಕೆ, ನಾಲ್ಕನೇ ಮನೆ ತಾಯಿಯ ಮನೆ, ನಾಲ್ಕನೇ ಮನೆ ಸುಖದ ಮನೆ, ನಾಲ್ಕನೇ ಮನೆ ವೆಹಿಕಲ್ ವಾಹನದ ಮನೆ. ಸೊ ಇದೆಲ್ಲ ನಿಮಗೆ ದೊಡ್ಡ ಬಂಗ್ಲಾ ದೊಡ್ಡ ಮನೆ ಅಂತ ನಾವು ಹೇಳ್ತಾ ಇರ್ತೇವೆ. ಓಕೆ, ಸೊ ನಾಲ್ಕನೇ ಮನೆ ಹೋಮ್ ಲ್ಯಾಂಡ್, ಅದಕ್ಕೆ ನಾಲ್ಕನೇ ಮನೆಯಲ್ಲಿ ರಾಹು ಕೇತು ಶನಿ ಇದ್ದರೆ ಹೋಮ್ ಲ್ಯಾಂಡನ್ನು ಬಿಟ್ಟು ನೀವು ದೂರ ಹೋಗಬೇಕಾಗತ್ತೆ ಅಂತ. ಸಪೋಸ್ ಬೃಹಸ್ಪತಿ ನೇರ ದೃಷ್ಟಿ, ಸರಿ, ಇಲ್ಲಿ ಬೃಹಸ್ಪತಿ ಪಂಚಮ ದೃಷ್ಟಿ ಎಲ್ಲಿ ಹೋಗ್ತದೆ, ನಾಲ್ಕು ಐದು ಆರು ಏಳು ಎಂಟು, ನೋಡಿ ಎಂಟನೇ ಮನೆಗೆ ದೃಷ್ಟಿ ಬಿಡ್ತದೆ. ಎಂಟನೇ ಮನೆ ದೃಷ್ಟಿ ಬಿದ್ದರೆ ಬೃಹಸ್ಪತಿಯು ಎಂಟನೇ ಮನೆ ಸಿಗ್ನಿಫಿಕೇಟರ್ಸ್ ಎಲ್ಲ ಸ್ಟ್ರಾಂಗ್ ಆಗ್ತದೆ. ಅದೇ ನೇರ ದೃಷ್ಟಿ ಒಂಬತ್ತು ಹತ್ತನೇ ಮನೆಗೆ ಬೀಳ್ತದೆ, ಹತ್ತನೇ ಮನೆ ಪ್ರೊಫೆಷನಲ್ ಬೋನಸ್ ಪ್ರಮೋಷನ್ ಎಲ್ಲ ಸಿಗ್ತದೆ ಅಂತೇಳಿ ಹೇಳ್ತೇವೆ. ಪ್ರೊಫೆಷನಲ್ಲಿ ರಿಲೇಷನ್ಶಿಪ್ ಭಾಳ ಒಳ್ಳೆದಿರ್ತದೆ ಅಂತ ಹೇಳ್ತೇವೆ. ಕುಜ ಇದ್ರೆ ಜಗಳ ಆಗ್ತದೆ, ಗುರು ಇದ್ರೆ ಅಲ್ಲಿ ಜಗಳ ಬಂದಾಗ್ತದೆ, ನಿಲ್ಲುತ್ತೆ, ಧಾರ್ಮಿಕತೆ ಏರುತ್ತೆ, ಸ್ಪಿರಿಚುಯಾಲಿಟಿ ಏರುತ್ತೆ ಅಂತ. ಅದೇ ಒಂಬತ್ತನೇ ದೃಷ್ಟಿ ಏನು, ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ಮನೆಗೆ ಬಿಡ್ತದೆ. ಹನ್ನೆರಡನೇ ಮನೆ ಗುರುವಿನ ದೃಷ್ಟಿ ಬಿದ್ದರೆ ಕಂಜು ಮಾರ್ವಾಡಿ ಖರ್ಚು ಮಾಡೋಲ್ಲ, ನಿದ್ದೆ ಒಳ್ಳೆ ಬರ್ತದೆ, ಆಸ್ಪತ್ರೆ ಸೇರುವುದಿಲ್ಲ. ಓಕೆ, ಇದೆಲ್ಲ ನಿಮಗೆ ಹನ್ನೆರಡನೇ ಮನೆ. ಫಾರಿನ್ ಸೆಟ್ಲ್ಮೆಂಟ್, ಫಾರಿನಿಗೆ ಹೋಗುವ ಸಾಧ್ಯತೆ ಇದೆ ಅಂತ. ಇನ್ನು ಗುರು ಐದನೇ ಮನೆಯಲ್ಲಿದ್ದರೆ ಐದನೇ ಮನೆ ಕ್ರಿಯೇಟಿವಿಟಿಗಾಗಿ, ಮಕ್ಕಳಿಗಾಗಿ, ಹಾಗೂ ಹೈಯರ್ ಎಜುಕೇಷನ್ಗಾಗಿ, ಲವ್ ಆ್ಯಂಡ್ ರೊಮ್ಯಾನ್ಸಿಗಾಗಿ ಅಂತ ಹೇಳ್ತೇವೆ. ಇಲ್ಲಿ ಬೃಹಸ್ಪತಿ ಇದ್ದಲ್ಲಿ ನಿಮ್ಮ ಗುಡ್ ಲಕ್ ಹೆಚ್ಚಾಗುತ್ತೆ ಅನ್ಬೋದು, ನಿಮ್ಮಲ್ಲಿನ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ನಿಮ್ಮ ಹೈಯರ್ ಎಜುಕೇಷನ್ ಒಳ್ಳೆ ಆಗ್ತದೆ, ನಿಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ತಿಳುವಳಿಕೆದಾರರು ಹಾಗೂ ಒಳ್ಳೆ ಎಜುಕೇಷನ್ಸ್ ಇರುತ್ತೆ. ಲವ್ ಆ್ಯಂಡ್ ರೊಮ್ಯಾನ್ಸ್ ಅಫೇರ್ಸ್, ಲವ್ ಅಫೇರ್ಸ್ ಹೆಚ್ಚುತ್ತೆ ಅಂತ ಹೇಳ್ತೇವೆ. ಐದನೇ ದೃಷ್ಟಿ ಒಂಬತ್ತನೇ ಮನೆ ಮೇಲೂ, ಹಾಗೂ ನೇರ ದೃಷ್ಟಿ ಹನ್ನೊಂದನೇ ಮನೆ ಮೇಲೂ, ಮತ್ತು ಆ ಒಂಬತ್ತನೇ ದೃಷ್ಟಿ ಒಂದನೇ ಮನೆ ಮೇಲೂ ಬೀಳ್ತದೆ. ಇದರಿಂದ ಈ ಎಲ್ಲ ಮನೆಗಳ ಕಾರಕತ್ವಗಳು ನಿಮಗೆ ಒಳ್ಳೆಯದಾಗ್ತದೆ ಅಂತ. ಇನ್ನು ಗುರು ಆರನೇ ಮನೆಯಲ್ಲಿದ್ದರೆ ಆರನೇ ಮನೆ ಋಣ ರೋಗ ರಿಪು ಅಂತ ನಾನು ಈವಾಗಲೇ ಹೇಳಿದ್ದೇನೆ. ಋಣ ರೋಗ ರಿಪ ರಿಪು ಇಲ್ಲಿ ಇದ್ದರೆ ನಿಮಗೆ ಹಿತಶತ್ರುಗಳು ಜಾಸ್ತಿ ಆಗ್ತಾರೆ, ನಿಮಗೆ ಯಾವ ಋಣವೂ ಇರೋದು. ಇಲ್ಲಿ ಗುರು ಇದ್ದಲ್ಲಿ ನೀವು ಎಲ್ಲಿ ಆದರೂ ಆಸ್ಪತ್ರೆಯನ್ನು ಸೇರಿದ್ರು ಕೂಡ ಬೇಗನೆ ಹೊರಕ್ಕೆ ಬರ್ತೀರಿ. ಆದರೆ ಗುರುವಿಗೆ ಆರನೇ ಮನೆ ಪ್ಲೇಸ್ಮೆಂಟ್ಸ್ ಅಷ್ಟೊಂದು ಒಳ್ಳೆಯದಲ್ಲ.
ಇದು ಯಾತಕ್ಕಂದರೆ ಈ ಆರನೇ ಮನೆಯ ಅಧಿಪತಿಯೇ ಬುಧನಾಗಿರ್ತಾನೆ. ಬುಧನಿಗೂ ಗುರುವಿಗೂ ಶತ್ರುತ್ವ ಇರುವುದರಿಂದ ಅವನು ಯದ್ವಾ ತದ್ವಾ ಮಾಡಲಿಕ್ಕೆ ನಿಮ್ಮ ಸರ್ವೀಸ್ನಲ್ಲಿ ಉತ್ತಮ ಇನ್ಕಮ್ ಬರುತ್ತೆ ಅಷ್ಟೇ. ಆದರೆ ಇಲ್ಲಿ ಗುರು ಇದ್ದರೆ ಜಾತಕರು ಹೀಲಿಂಗ್ನಲ್ಲಿ ಬಹಳ ಉತ್ಸಾಹದಾಗುತ್ತೆ. ಹೀಲಿಂಗ್, ಹಾ, ಹೀಲಿಂಗ್ ಟೆಕ್ನಿಕ್ ಕೆಲವರು ಹೇಳ್ತಾರೆ. ಹೀಲಿಂಗ್ ಅವರಿಗೆಲ್ಲ ಹೀಲಿಂಗ್ ಗೊತ್ತಿದೆ ಅಂತ. ಹೀಲಿಂಗ್ ಗೊತ್ತಿರಬೇಕಾದ್ರೆ ಆರನೇ ಮನೆಯಲ್ಲಿ ಗುರು ಇರಬೇಕು, ಆವಾಗಲೇ ಅವರಿಗೆ ಹೀಲಿಂಗ್ ಚೆನ್ನಾಗಿ ಗೊತ್ತಾಗಿರುತ್ತೆ. ಆರನೇ ಮನೆಯಿಂದ ಐದನೇ ದೃಷ್ಟಿಯಲ್ಲಿ ಇವತ್ತು 6, 7, 8, 9, 10 ಮೇಲೆ ಬೀಳ್ತದೆ. ನೇರ ದೃಷ್ಟಿ 12 ಮನೆ ಹಾಗೂ 9 ದೃಷ್ಟಿ 2 ಮನೆ. ಅಂದರೆ 10, 12 2 ಮನೆ ಒಳ್ಳೆಯದಾಗ್ತದೆ. ಸೊ 10 ಮನೆ ಪ್ರೊಫೆಷನ್, 12 ಮನೆ ಫಾರಿನ್ ಸೆಟ್ಲ್ಮೆಂಟ್ ಹಾಗೂ 2 ಮನೆ ಕುಟುಂಬ, ಇನ್ಕಮ್ ಎಲ್ಲ ಇದೆಲ್ಲ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳೋದು. ಇನ್ನು ಗುರು 7 ಮನೆಯಲ್ಲಿದ್ದರೆ ಹೇಳೋದೇ ಬೇಡ. ನಿಮಗೆ ಒಳ್ಳೆಯ ರೀತಿಯಲ್ಲಿ ಉರುಟು ಉರುಟು ಮುಖದ ಸ್ವಲ್ಪ ಎತ್ತರ ಕಡಿಮೆ ಇರುವ ವ್ಯಕ್ತಿ ನಿಮ್ಮ ಸ್ಪೌಸ್ ಆಗಿ ಬರ್ತಾರೆ. ಧಾರ್ಮಿಕ ವ್ಯಕ್ತಿ, ಆಧ್ಯಾತ್ಮಿಕ ವ್ಯಕ್ತಿ ಅಂತ ಹೇಳ್ಬೋದು. ಆಯಿತಾ, ಗುರು 7 ಮನೆಯಲ್ಲಿದ್ದರೆ ನಿಮ್ಮ ಪಾರ್ಟ್ನರ್ಶಿಪ್ ಚೆನ್ನಾಗಿರ್ತದೆ. ಬಿಸ್ನೆಸ್ ಆಗಿದ್ದರೆ ಪಾರ್ಟ್ನರ್ಶಿಪ್ ಭಾಳ ಒಳ್ಳೆಯದಿರ್ತದೆ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ಜಗಳವಿರುವುದಿಲ್ಲ ಪಾರ್ಟ್ನರ್ಸ್ ಜೊತೆಗೆ, ಏಯ್ ಪಾರ್ಟ್ನರ್ ಜೊತೆ ಜಗಳ ಆಗುವುದಿಲ್ಲ ಅಂತ ಹೇಳ್ತೇವೆ. ಓಕೆ, ಸೊ ಸಪೋಸ್ ಈಗ ಹೆಣ್ಣಾಗಿದ್ದರೆ ಗಂಡು, ಗಂಡ ಒಳ್ಳೆ ತಿಳಿದವನಾಗಿರ್ತಾನೆ, ವಿದ್ಯೆ ಕಲಿತವನಾಗಿರ್ತಾನೆ, ಧಾರ್ಮಿಕ ಕಾಳಜಿ ಇರುವಂಥವರು, ಗಲಾಟೆಯನ್ನು ಮಾಡದಂಥವರು, ಶಾಂತ ಸ್ವಭಾವದ ವ್ಯಕ್ತಿ ಅನ್ಬೋದು, ಭಾಳ ವಿನಯಶೀಲರು, ವಿಧೇಯತೆ ಇರುವವರು ಅಂತ ಹೇಳ್ಬೋದು, ದೊಡ್ಡ ಮನೆತನದವರು ಅಂತಲೂ ಹೇಳ್ಬೋದು. ಹೀಗೆ ಬೃಹಸ್ಪತಿ ಇದ್ದಲ್ಲಿ ನೀವು ಪಾರ್ಟ್ನರ್ ದೇವತಾ ಮನುಷ್ಯರು ಅಂತಲೇ ನಾವು ಹೇಳ್ತೇವೆ. ಗುರುವಿನ 5ನೇ ದೃಷ್ಟಿ 11ನೇ ಮನೆ ಮೇಲೂ, ನೇರ ದೃಷ್ಟಿ 1ನೇ ಮನೆ ಮೇಲೂ ಹಾಗೂ 9ನೇ ದೃಷ್ಟಿ 3ನೇ ಮನೆ ಮೇಲೂ ಬೀಳ್ತದೆ. ಈಗ ಆವಾಗ 3ನೇ ಮನೆ ಮೇಲೆ ಬಿದ್ದರೆ ನೆರೆಯವರು ಒಳ್ಳೆಯವರು, ನೆರೆಯವರ ಜೊತೆ ಸಂಬಂಧ ಒಳ್ಳೆಯದು, ಹಾಗೆ ಸಿಬ್ಲಿಂಗ್ಸ್ ಜೊತೆ ಸಂಬಂಧ ಒಳ್ಳೆಯದು, ಕಮ್ಯುನಿಕೇಷನ್ ಚೆನ್ನಾಗಿರ್ತದೆ. ಆ 1ನೇ ಮನೆ ಮೇಲಿದ್ದರೆ ನಿಮ್ಮ ತನುಭಾವ, ನೀವು ಊದ್ಕೊಂಡು ಹೋಗ್ತೀರಾ, ನಿಮ್ಮ ಗುಣ ಒಳ್ಳೆಯದಿರ್ತದೆ, ನಿಮ್ಮ ಮಾತು ಒಳ್ಳೆಯದಿರ್ತದೆ, ಶಾಂತಿಯುತವಾದ ಜೀವನವನ್ನು ಸಾಗಿಸ್ತಾ ಇರ್ತೀರಿ. ಆಮೇಲೆ 11ನೇ ಮನೆ ಮೇಲೆ ನಿಮ್ಮ ದೊಡ್ಡ ಬ್ರದರ್, ದೊಡ್ಡ ಅಣ್ಣ ಇದ್ದರೆ ಅವನು ಸಹಾಯ ಮಾಡ್ತಾರೆ, ದೊಡ್ಡ ಅಕ್ಕ ಇದ್ದರೆ ಸಹಾಯ ಮಾಡ್ತಾರೆ, ಸ್ನೇಹಿತರ ಜೊತೆಗೆ ನೀವು ಮೆರಿತೀರಾ, ಪ್ರಾಫಿಟ್ ಇರ್ತದೆ ಅಂತ. ಇನ್ನು 8ನೇ ಮನೆ, ಗುರು 8ನೇ ಮನೆಯಲ್ಲಿದ್ದರೆ ಸಿಗ್ನಿಫಿಕೇಟರ್ಸ್ ಯಾವುದು? 8ನೇ ಮನೆ ಸಿಗ್ನಿಫಿಕೇಟರ್ಸ್ ರಂಧ್ರದ ಮನೆ, ಸೀಕ್ರೆಟ್ ಹೌಸ್ ಅಂತ ಹೇಳ್ತೇವೆ. ಓಕೆ, ಸೀಕ್ರೆಟ್ ಹೌಸ್ ಅಂದರೆ ಏನು? ಎಲ್ಲ ಇನ್ಸೂರೆನ್ಸ್ ಗ್ರ್ಯಾಚ್ಯುಟಿ ಮನೆ. ಓಕೆ, ಇದು ಸಾವಿನ ಮನೆ. ಸೊ ಆಯುರು ಅಂದರೆ 8ನೇ ಮನೆಯಲ್ಲಿದ್ದರೆ ನಿಮಗೆ ಅರ್ಧ ಆಯು. ಜಯಲಲಿತಾ ಹಾರೋಸ್ಕೋಪಲ್ಲಿ 8ನೇ ಮನೆ ಗುರು 66ನೇ ವರ್ಷದಲ್ಲಿ ಅವರು ಸತ್ತೋದರು. ಹೀಗೆ ನಿಮ್ಮ ಪ್ರಯಾಣ ಅರ್ಧಕ್ಕೆ ನಿಂತು ಹೋಗ್ತದೆ ಅಂತ. ಈಗ ಜಾಸ್ತಿ ಆಯು ಅಂದರೆ ಎಲ್ಲರಿಗೂ ಬೇಡ ಅಂತಾರೆ. ಶನಿ ಇದ್ದರೆ ಸುಮಾರು 80-80 ಮೇಲೆ ಅವರ ಆಯುರು ಅಂತೇಳಿ ಹೇಳ್ತಾರೆ. ಯಾಕಾ? ಸೊ ಮನೆ ಯಾರಿಗಾದರೂ 10ನೇ ಮನೆ ಬಂದಿತ್ತಂದರೆ ಇವರ ಹಣಕಾಸಿನ ವ್ಯವಹಾರ ವೃತ್ತಿಯಲ್ಲಿ, ಅದರಲ್ಲೂ ಇನ್ಸೂರೆನ್ಸ್ ಸೆಕ್ಟರ್ನಲ್ಲಿ ಸತ್ತವರ ಅಂತಿಮ ಸಂಸ್ಕಾರ ಮಾಡುವ ಶವಾಗಾರದಲ್ಲಿ, ಸ್ಮಶಾನದಲ್ಲಿ, ಓಕೆ, ಟ್ಯಾಕ್ಸಿನ ವಿಭಾಗದಲ್ಲಿ ಇರ್ತಾರೆ ಅಂತ. 8ನೇ ಮನೆಯಿಂದ ಗುರು ಪಂಚಮ ದೃಷ್ಟಿ 12ನೇ ಮನೆ ಮೇಲೂ, ನೇರ ದೃಷ್ಟಿ 2ನೇ ಮನೆ ಮೇಲೂ ಹಾಗೂ 9-4ನೇ ಮನೆ ಮೇಲೂ ಬೀಳ್ತದೆ. ಸೊ 4ನೇ ಮನೆ ದೊಡ್ಡ ಗಾಡಿ, ದೊಡ್ಡ ಬಂಗ್ಲ, ತಾಯಿ ಜೊತೆ ಸಂಬಂಧ ಎಲ್ಲ ಒಳ್ಳೆಯದಿರ್ತದೆ, ಹೋಮ್ಲಿ ಹ್ಯಾಪಿನೆಸ್ ಇರ್ತದೆ. 12ನೇ ಮನೆ ಅಂದರೆ ಖರ್ಚು ಕಮ್ಮಿ, ನಿದ್ದೆ ಜಾಸ್ತಿ. 9ನೇ ಮನೆಯಲ್ಲಿ ಗುರು ಇದ್ದರೆ ಏನು? ಭಾಗ್ಯ ಜಾಸ್ತಿ, ತಂದೆ ಜೊತೆ ಒಳ್ಳೆ ಸಂಬಂಧ, ಪರದೇಶ ಪ್ರಯಾಣ ಇದೆಲ್ಲ ನೀವು ಮಾಡ್ತೀರ. ಹೈಯರ್ ಎಜುಕೇಷನ್ ಕೂಡ ಚೆನ್ನಾಗಿ ಮಾಡ್ತಾರೆ, MSc, MTech, MBBS ಆರ್ IAS ಹೀಗೆಲ್ಲ ಮಾಡ್ತಾ ಇರ್ತೀರಿ. ಓಕೆ, ಸೊ ಆಧ್ಯಾತ್ಮಿಕ ಸ್ಥಳಗಳಿಂದ ಈ ತೀರ್ಥಯಾತ್ರೆಗೆ ಹೊರಟು ಹೋಗ್ತೀರ ಅಂತ. ದೂರ ದೇಶದ ಪ್ರಯಾಣ 9ನೇ ಮನೆ ಎಂಬುದು ಹಾಗೆ ದೂರ ಪ್ರಯಾಣ. 3ನೇ ಮನೆ ಸಣ್ಣ ಪುಟ್ಟ ಪ್ರಯಾಣ. 9ನೇ ಮನೆ ಗುರುವಿನ 5ನೇ ದೃಷ್ಟಿ 1ನೇ ಮನೆ ತನುಭಾವದ ಮೇಲೆ, ನೇರ ದೃಷ್ಟಿ 3ನೇ ಮನೆ ಮೇಲೆ ಹಾಗೂ 9ನೇ ದೃಷ್ಟಿ ಪಂಚಮ ಸ್ಥಾನದ ಮೇಲೆ ಬೀಳ್ತದೆ. ಓಕೆ, ಸೊ ಇದೆಲ್ಲ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದು. ಇನ್ನು ಗುರು 10ನೇ ಮನೆಯಲ್ಲಿ ನಿಮ್ಮ ಪ್ರೊಫೆಷನ್, ಒಟ್ಟಾರೆ ಸಾರ್ವಜನಿಕ ಕ್ಷೇತ್ರಗಳು ನಿಮ್ಮ ವಿವೇಚನೆ ಎತ್ತಿರ್ತದೆ. ಗುರು 10ನೇ ಮನೆಯಲ್ಲಿದ್ದರೆ ನಿಮಗೆ ಸುಮಾರು ಜನ ಸಹಾಯ ಮಾಡುವವರು ಸಿಗ್ತಾರೆ. ಓಕೆ, ಗುರುವೇ ಗೆಲುವನ್ನು ಎಲ್ಲೋದ್ರಲ್ಲಿಯೂ ನೀವು ಗೌರವ ಎತ್ತಿ ಇಡೀ ದನ ದೌಲತ್ತು ಆಸ್ತಿ ಎಲ್ಲ ಸಿಗ್ತದೆ. 10ನೇ ಮನೆಯಲ್ಲಿದ್ದರೆ ನಿಮಗೇನು ತೊಂದರೆ ಇಲ್ಲ. 10ನೇ ಮನೆಯಿಂದ 5ನೇ ದೃಷ್ಟಿ, ಗುರುವಿನ ದೃಷ್ಟಿ ದನ ಕುಟುಂಬ ಹಾಗೂ ಮಾತಿನ ಮನೆ ಮೇಲೆ ಬೀಳ್ತದೆ. ಆಮೇಲೆ ಕೂತು ಕುಟುಂಬ ಶಾಂತಿಯುತವಾಗಿರ್ತದೆ, ದನಕ್ಕೇನು ಕಡಿಮೆ ಇಲ್ಲ. 9ನೇ ದೃಷ್ಟಿ 6ನೇ ಮನೆ ಮೇಲೂ ಹಾಗೂ ನೇರ ದೃಷ್ಟಿ ಸುಖಸ್ಥಾನದ ಮೇಲೆ ಬೀಳ್ತದೆ. ಅಂದರೆ 6ನೇ ಮನೆ ಅಂದರೆ ನಿಮಗೆ ಉತ್ತರ ಋಣ ರೋಗ ರಿಪು, 4ನೇ ಮನೆ ಸುಖಸ್ಥಾನ. ಇನ್ನು ಗುರು 11ನೇ ಮನೆ, ಇದು ನನ್ನ ಜಾತಕದಲ್ಲಿ ಗುರು 11ನೇ ಮನೆಯಲ್ಲಿದ್ದಾನೆ. 11ನೇ ಮನೆಯಲ್ಲಿದ್ದರೆ
ಬೇಡ ಅಂದರೂ ಕೂಡ ನಿಮ್ಮ ದೊಡ್ಡ ಅಣ್ಣ ಇದ್ದರೆ ಅವರು ಸಹಾಯ ಮಾಡ್ತಾ ಇರ್ತಾರೆ, ಮಕ್ಕಳ ಮದುವೆಯನ್ನು ಮಾಡ್ತಾರೆ, ಮನೆಯನ್ನು ಕೊಡ್ತಾರೆ, ಎಲ್ಲ ನಿಮಗೆ ಒಳ್ಳೆ ರೀತಿ ಶಾಂತಿಯುತವಾಗಿ ನಡ್ಕೊಂಡು ಹೋಗ್ತದೆ. ಅಂದರೆ ಮನೆಯಲ್ಲಿ ಏನೇನು ಶಾಂತಿಯುತವಾದ ಫಂಕ್ಷನ್ ಆಗಬೇಕಾದ್ರೂ ನೀವು ದೊಡ್ಡವರಿಗೆ ಪಟ್ಟ ಕಟ್ಟಬೇಕು. ಇಲ್ಲಿ ಪಟ್ಟ ಕೊಟ್ಟು ಅವಶ್ಯಕತೆಯಲ್ಲಿ ಅವರಾಗಿ ಮಾಡ್ತಾರೆ. ಹನ್ನೊಂದನೇ ಮನೆ ಪಂಚಮ ದೃಷ್ಟಿಯ ಜಾತಕರು ಮೂರನೇ ಭಾವದ ಸಿಬ್ಲಿಂಗ್ ಸ್ಥಾನಕ್ಕೆ ಹೋಗ್ತಾ ಅದನ್ನು ನೆರೆಹೊರೆಯವರ ಸಂಬಂಧ ಬದಲಾಯಿಸ್ತದೆ. ಅದೇ ನೇರ ದೃಷ್ಟಿ ಇವರ ಪೂರ್ವ ಪುಣ್ಯಸ್ಥಾನ ಐದನೇ ಮನೆ ಮೇಲೆ ಬಿಡ್ತದೆ. ಇಲ್ಲಿ ಒಂದು ವೇಳೆ ಐದನೇ ಮನೆಯಲ್ಲಿ ಶುಕ್ರ ಬುಧ ಇದ್ದರೆ ಆರ್ಗ್ಯುಮೆಂಟೇಟಿವ್ ನೇಚರ್ ಇರ್ತದೆ, ನಿಮ್ಮಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗಿರುತ್ತೆ, ಗುರುವಿನ ದೃಷ್ಟಿ ಬೇರೆ. ಒಂಬತ್ತನೇ ದೃಷ್ಟಿ ಇವರ ಸ್ಪೌಸಿನ ಮನೆಯಾದ ಏಳನೇ ಮನೆ ಮೇಲೆ ಬಿಡ್ತದೆ, ಸ್ಪೌಸಿನ ನೋಡಿದ ಸಂಬಂಧ ಉತ್ತಮಗೊಳ್ತದೆ. ಇನ್ನು ಗುರು ಹನ್ನೆರಡನೇ ಮನೆಯಲ್ಲಿದ್ದರೆ ನಿಮಗೇನಾಗ್ತದೆ, ಸಬ್ ಕಾನ್ಸಿಯಸ್ ಮೈಂಡನ್ನು ತೋರಿಸ್ತದೆ, ಇದು ನಿಮ್ಮ ನಿದ್ರೆಯನ್ನು, ನಷ್ಟವನ್ನು, ಖರ್ಚವನ್ನು, ಫಾರಿನ್ ಸೆಟ್ಲ್ಮೆಂಟ್ ತೋರಿಸುತ್ತೆ, ಅದೆಲ್ಲ ನಿಮಗೆ ಉತ್ತಮವಾಗ್ತದೆ. ಗುರು ಇದ್ದರೆ ನಿಮಗೆ ಏನು ತೊಂದರೆ ಇಲ್ಲ, ಕಂಜೂಸ್ ಮಾರ್ವಾಡಿ ಅಂತ ಒಂದು ಬಿರುದಂತೂ ಗ್ಯಾರಂಟಿ ಬರುತ್ತೆ. ಆದರೆ ಖರ್ಚು ಮಾಡ್ತೀರಾ, ಬೇಕಾದ್ದಕ್ಕೆ ಮಾತ್ರ ಖರ್ಚು ಮಾಡ್ತೀರಿ, ಯಾತ್ರ ಸ್ಥಳಕ್ಕೆ ಹೋಗ್ತೀರಾ. ಸಪ್ತಮ ದೃಷ್ಟಿನ ಆರನೇ ಮನೆ ಮೇಲೂ ಹಾಗೂ ಒಂಬತ್ತನೇ ದೃಷ್ಟಿ ಎಂಟನೇ ಮನೆ ಮೇಲೆ ಬಿಡ್ತದೆ. ಈವಾಗಲೇ ನಾನು ಆರು ಮತ್ತು ಎಂಟನೇ ಮನೆ ಬಗ್ಗೆ ನಿಮಗೆ ಸಾಕಷ್ಟು ಹೇಳಿರ್ತೇನೆ, ಆಯಿತಾ. 9481156540 ಇಸ್ ಮೈ ಮೊಬೈಲ್ ನಂಬರ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ.